ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ನೆರೆಯ ದೇಶ ಶ್ರೀಲಂಕಾದಲ್ಲಿ ಯಾವ ಪರಿಸ್ಥಿತಿ ಉಂಟಾಗಿದೆ, ಶ್ರೀಲಂಕಾದಲ್ಲಿ ಯಾವ ರೀತಿಯಾಗಿ ಜನ ಬೀದಿಗಿಳಿತಾ ಇದ್ದಾರೆ, ಅಲ್ಲಿನ ನಗರಗಳಲ್ಲಿ ಜನ ಯಾವ ರೀತಿಯಾಗಿ ಅಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ, ದೊಂಬಿ ಗಲಾಟೆ ಯಾವ ರೀತಿಯಾಗಿ ಆಗ್ತಾ ಇದೆ, ಇದೆಲ್ಲವುದನ್ನು ನೀವು ನೋಡ್ತಾ ಇದ್ದೀರಾ. ಮಿತ್ರರೇ, ನೀವು ಅರಾಜಕತೆ ಅನ್ನುವ ಪದವನ್ನು ಕೇಳೇ ಇರ್ತೀರ. ನಮ್ಮಲ್ಲಿ ಯಾವುದಾದ್ರೂ ಒಂದು ಕೋಮುಗಲಭೆ ಆಯಿತು ಅಂತ ತಿಳ್ಕೊಳ್ಳಿ, ಆಗ ವಿಪಕ್ಷಗಳು ಹೇಳುವ ಒಂದು ಪದವೇ ಅರಾಜಕತೆ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವದಲ್ಲೇ ಇಲ್ಲ, ನಮ್ಮ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇಲ್ಲ, ರಾಜ್ಯದಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಮಿತ್ರರೇ, ಅದ್ಯಾವುದು ಕೂಡ ನಿಜವಾದ ಅರಾಜಕತೆ ಅಲ್ಲ. ಅದು ಆ ಕ್ಷಣದಲ್ಲಿ ಉಂಟಾಗಿರುವ ಒಂದು ದೊಂಬಿಯೋ ಗಲಭೆಯೋ ಅಷ್ಟೇ. ಅದು ತಹಬದಿಗೆ ಬರುತ್ತೆ, ಬೇಗ ಕಂಟ್ರೋಲ್ಗೆ ಬರುತ್ತೆ. ನಿಮ್ಮ ಜೀವಿತಾವಧಿಯಲ್ಲಿ ನೀವು ನಿಜವಾದ ಅರಾಜಕತೆಯನ್ನು ನೋಡಬೇಕು ಅಂತಂದರೆ ಶ್ರೀಲಂಕಾವನ್ನು ನೋಡಬೇಕು. ಅಲ್ಲೇನು ಈಗ ಉಂಟಾಗ್ತಾ ಇದೆ, ಇದು ನಿಜವಾದ ಅರಾಜಕತೆ. ಅಲ್ಲಿ ಒಂದು ರಾಜ್ಯಾಡಳಿತವೇ ಇಲ್ಲ, ಅಲ್ಲೊಂದು ವ್ಯವಸ್ಥೆಯೇ ಇಲ್ಲದಂತಹ ಪರಿಸ್ಥಿತಿ ಉಂಟಾಗಿದೆ. ಜನ ಅಧ್ಯಕ್ಷರ ಮನೆಗೆ ನುಗ್ಗಿ ದೊಂಬಿ ಎಬ್ಬಿಸಿದ್ದಾರೆ. ಹಾಗಾದರೆ ಶ್ರೀಲಂಕಾ ಯಾಕೆ ಹೀಗಾಯಿತು? ಶ್ರೀಲಂಕಾದ ವಾಸ್ತವ ಸ್ಥಿತಿಗತಿಗಳೇನು? ಶ್ರೀಲಂಕಾದಲ್ಲಿ ಚೀನಾ ಮಾಡಿದ ಮಹಾಕುತಂತ್ರ ಏನು? ಜನ ಈ ಪರಿ ರೊಚ್ಚಿಗೇಳಲು ಏನು ಕಾರಣ? ಭಾರತ ಏನಾದರೂ ಶ್ರೀಲಂಕಾದ ಪರಿಸ್ಥಿತಿಯನ್ನು ಸುಧಾರಿಸಬಹುದಾ, ಅಥವಾ ಶ್ರೀಲಂಕಾವನ್ನು ಕಂಪ್ಲೀಟ್ ಆಗಿ ಚೀನಾ ಟೇಕ್ ಓವರ್ ಮಾಡುತ್ತಾ? ಏನಿದೆ ಅಲ್ಲಿನ ವಾಸ್ತವ ಸ್ಥಿತಿ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದಿಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಶ್ರೀಲಂಕಾ ರಾಜಕಾರಣದಲ್ಲಿ ಬಹಳ ಗಟ್ಟಿಯಾಗಿ ಮತ್ತು ಆಳವಾಗಿ ಬೇರೂರಿದಂಥವರು ರಾಜಪಕ್ಷೆ ಬ್ರದರ್ಸ್. ಇವರಿಬ್ಬರೂ ಕೂಡ ಬಹಳ ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಒಮ್ಮೆ ಅವರು ಒಮ್ಮೆ ಇವರು ಹೀಗೆ ಅಧಿಕಾರ ನಡೆಸ್ತಲೇ ಇದ್ದಾರೆ. ಶ್ರೀಲಂಕಾ ರಾಜಕಾರಣದಲ್ಲಿ ಬಹಳ ದೊಡ್ಡ ಹೆಸರು. ಇವರು ತಮಿಳರನ್ನು ಹತ್ತಿಕ್ಕಿ, ಶ್ರೀಲಂಕಾದಲ್ಲೂ ಒಂದು ತಮಿಳು ಹೋರಾಟ ನಡೀತಾ ಇತ್ತು, ನಿಮಗೆಲ್ಲ ಗೊತ್ತು. LTTE ಪ್ರಭಾಕರನ್, ರಾಜೀವ್ ಗಾಂಧಿ ಹತ್ಯೆ, LTTE ಹೋರಾಟ, ಹೀಗೆ ಶ್ರೀಲಂಕಾದಲ್ಲಿ ತಮಿಳರ ಹೋರಾಟ ನಿರಂತರವಾಗಿ ನಡೀತಾ ಇತ್ತು. ಈ ತಮಿಳು ಹೋರಾಟವನ್ನು ಹತ್ತಿಕ್ಕಿ ಸಿಂಹಳೀಯರ ಮನಗೆದ್ದಂಥವರು ಈ ರಾಜಪಕ್ಷೆ ಬ್ರದರ್ಸ್. ಹೀಗಾಗಿ ಇವರು ಅಧಿಕಾರದಲ್ಲಿ ಬಹಳ ದೀರ್ಘಕಾಲದಿಂದಲೂ ಇದ್ದಾರೆ. ಆದರೆ ಮಿತ್ರರೇ, ಈ ಇಬ್ಬರು ರಾಜಪಕ್ಷಗಳನ್ನು ಶ್ರೀಲಂಕಾದಿಂದ ಓಡಿಸಬೇಕು ಅಂತ ಅಲ್ಲಿನ ಜನ ಬೀದಿಗಿಳಿತಾ ಇದ್ದಾರೆ. ಇದಕ್ಕೇನು ಕಾರಣ ಗೊತ್ತಾ? ಇವರು ಇಲ್ಲಿನ ಜನರ ಮನಸ್ಸು ಗೆಲ್ಲಲು ತಮ್ಮ ದೇಶದ ಅಸ್ತಿತ್ವವನ್ನೇ ಪಣಕ್ಕಿಟ್ಟುಬಿಟ್ರು, ತಮ್ಮ ದೇಶದ ಭವಿಷ್ಯವನ್ನೇ ಪಣಕ್ಕಿಟ್ಟು ಜನರ ಪ್ರೀತಿಯನ್ನು ಗಳಿಸೋದಕ್ಕೆ ಮುಂದಾದರು. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ ಕೇಳಿ ಮಿತ್ರರೇ. ಸಾಮಾನ್ಯವಾಗಿ ಒಂದು ದೇಶ ನಡಿಬೇಕು ಅಂತಂದರೆ ಅಲ್ಲಿ ಸುಸ್ಥಿರವಾದಂಥ ಒಂದು ಟ್ಯಾಕ್ಸ್ ಪದ್ಧತಿ ಇರಬೇಕು. ಜನರಿಗೆ ಅದು ಅಪ್ರಿಯವಾದರೂ ಕೂಡ ಟ್ಯಾಕ್ಸನ್ನು ವಿಧಿಸಲೇಬೇಕು. ಜನರಿಗೆ ಒಂದಷ್ಟು ತೆರಿಗೆಯನ್ನು ಹಾಕಬೇಕು, ಆ ಮೂಲಕ ಸರ್ಕಾರ ಹಣವನ್ನು ಸಂಗ್ರಹಿಸಬೇಕು. ಕೆಲವೊಂದಷ್ಟು ಜನರಿಗೆ ಅಪ್ರಿಯವಾದಂತಹ ನಿರ್ಧಾರವನ್ನು ಕೂಡ ಕೈಗೊಳ್ಳಲೇಬೇಕು. ಆಗ ಮಾತ್ರ ಒಂದು ಸರ್ಕಾರ ನಡೆಯೋದಕ್ಕೆ ಸಾಧ್ಯ. ಎಲ್ಲವೂ ಕೂಡ ಜನರಿಗೆ ಪ್ರಿಯವಾಗುವಂತಹ ಯೋಜನೆಗಳನ್ನೇ ತಂದರೆ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಶ್ರೀಲಂಕಾದಲ್ಲಾಗಿರುವಂಥದ್ದು ಇದೆ. ಶ್ರೀಲಂಕಾದಲ್ಲಿ ಈ ರಾಜಪಕ್ಷೆ ಬ್ರದರ್ಸ್ ಇದ್ದಾರಲ್ಲ, ಇವರು ಸುದೀರ್ಘವಾಗಿ ಅಧಿಕಾರದಲ್ಲಿದ್ದವರು. ಇವರು ಪ್ರತಿ ಎಲೆಕ್ಷನ್ನನ್ನು ಗೆಲ್ಲೋದಕ್ಕೆ ಏನು ಬೇಕೋ ಆ ಯೋಜನೆಗಳನ್ನೇ ಜಾರಿಗೆ ತಂದರು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಉಚಿತವಾಗಿ ನೀರು ಕೊಡೋದು, ಉಚಿತವಾಗಿ ವಿದ್ಯುತ್ ಕೊಡೋದು, ಉಚಿತವಾಗಿ ಶಿಕ್ಷಣ ಕೊಡೋದು, ಎಲ್ಲವೂ ಉಚಿತ ಮಾಡೋದು, ಜನರು ಸ್ವಲ್ಪ ವಿರೋಧಿಸಿದರೂ ಕೂಡ ಆ ತೆರಿಗೆಯನ್ನು ರದ್ದು ಮಾಡೋದು, ಹೀಗೆ ಶ್ರೀಲಂಕಾದಲ್ಲಿ ಜನಪ್ರಿಯ ಯೋಜನೆಗಳು ನಿರಂತರವಾಗಿ ಜಾರಿ ಆಗ್ತಾನೆ ಹೋಯಿತು. ಇವರು ಇದಕ್ಕೆಲ್ಲ ದುಡ್ಡು ಬೇಕಲ್ಲ. ಯಾವುದೇ ಯೋಜನೆ ಸರ್ಕಾರ ಕೊಡಬೇಕು, ಜನರ ಕೈಗೆ ಹಣ ಹೋಗಬೇಕು, ಜನರಿಗೆ ಸರ್ಕಾರದ ಒಂದು ಅಭಿವೃದ್ಧಿಪರ ಯೋಜನೆಗಳು ತಲುಪಬೇಕು ಅಂತಂದರೆ ಅದಕ್ಕೆ ಹಣ ಬೇಕೇ ಬೇಕು. ತೆರಿಗೆ ಹಾಕುವಂತಿಲ್ಲ, ಯಾಕೆಂದರೆ ಜನರು ವಿರೋಧಿಸ್ತಾರೆ. ಜನರ ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ಇವರಿಬ್ಬರೂ ರೆಡಿ ಇಲ್ಲ. ಹೀಗಾಗಿ ಏನು ಮಾಡೋದು? ಬೇರೆ ದೇಶಗಳಿಂದ ಸಾಲ ತರೋದಕ್ಕೆ ಮುಂದಾದರು. ಎಲ್ಲೆಲ್ಲಿ ಸಾಲ ಸಿಗುತ್ತೋ ಎಲ್ಲೋದನ್ನು ಶ್ರೀಲಂಕಾಗೆ ತಂದರು. ಮುಖ್ಯವಾಗಿ ಅವರು ಮಾಡಿದಂಥ ತಪ್ಪು, ಇವರು IMF-ಇಂದನೋ ಇಂಡಿಯಾದಿಂದನೋ ಎಲ್ಲೋ ಸಾಲ ತಂದಿದರೆ ಶ್ರೀಲಂಕಾಗೆ ಇಷ್ಟು ಬೇಗ ಇಂತಹ ದುಸ್ಥಿತಿ ಬರ್ತಿರಲಿಲ್ಲ. ಇವರು ಸಾಲಕ್ಕಾಗಿ ನೆಚ್ಚಿಕೊಂಡಿದ್ದು ಚೀನಾವನ್ನು. ಚೀನಾ ಏನೇನು ಸಾಲ ಕೊಡ್ತೋ ಎಲ್ಲ ತಂದು ಖರ್ಚು ಮಾಡಿದ್ರು. ಈಗ ಆ ಸಾಲ ಮಿತಿ ಮೀರಿ ಹೋಗಿದೆ. ಚೀನಾದಿಂದ ತಂದಂಥ ಸಾಲ ಮಿತಿ ಮೀರಿ ಹೋಗಿದೆ. ಶ್ರೀಲಂಕಾದಲ್ಲಿ ಆರ್ಥಿಕತೆ ಅಧಃಪತನವನ್ನು ತಲುಪೋಗಿದೆ. ಇನ್ನು ಸಾಲ ಕೊಡೋದಕ್ಕೆ ಚೀನಾ ಕೂಡ ಸಿದ್ಧ ಇಲ್ಲ. ಆ ಹಂತವನ್ನು ಶ್ರೀಲಂಕಾ ತಲುಪೋಗಿದೆ. ಹೀಗಾಗಿ ಅಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ. ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದೆ. ಒಂದು ಲೀಟರ್ ಹಾಲು ತೆಗೆದುಕೊಳ್ಬೇಕು ಅಂತಂದರೂ ಜನ 100 ರೂಪಾಯಿ ಕೊಡಬೇಕಾದಂಥ ಸ್ಥಿತಿ. ಪೆಟ್ರೋಲ್ ಅಂತೂ ಸಿಗೋದೇ ಇಲ್ಲ. ಮಿತ್ರರೇ, ಒಂದು ರಿಪೋರ್ಟ್ ಪ್ರಕಾರ ಶ್ರೀಲಂಕಾದಲ್ಲಿ ಸಾರ್ವಜನಿಕ ಸಾರಿಗೆಗೆ ಮಾತ್ರ ಪೆಟ್ರೋಲನ್ನು ಒದಗಿಸಲಾಗ್ತಾ ಇದೆ. ಜನರ ವಾಹನಗಳಿಗೆ ಪೆಟ್ರೋಲ್ ಸಿಗ್ತಾ ಇಲ್ಲ. ನಾನೀಗಿಲ್ಲಿಂದ ಎಲ್ಲೋ ಆಸ್ಪತ್ರೆಗೆ ಹೋಗಬೇಕು, ನಾನು ಬೈಕಲ್ಲಿ ಹೋಗ್ತೀನಿ ಅಂತಂದರೆ ಅವರಿಗೆ ಪೆಟ್ರೋಲ್ ಸಿಗೋದಿಲ್ಲ. ಯಾಕಂದರೆ ಅಲ್ಲಿನ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಬಂದ್ ಆಗಿದೆ. ಅವರಿಗೆ ಪೆಟ್ರೋಲ್ ಪೂರೈಕೆಯೂ ಕೂಡ ನಿಂತು ಹೋಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಅವರಿಗೆ ಅಂತಾರಾಷ್ಟ್ರೀಯ ವಿನಿಮಯ ಮಾಡೋದಕ್ಕೆ ಏನು ಮೀಸಲು ನಿಧಿ ಇರುತ್ತೆ ಅದೇ ಖಾಲಿಯಾಗಿ ಹೋಗಿದೆ. ಅವರ ಬಳಿಯಲ್ಲಿ ಮೀಸಲು ನಿಧಿ ಇಲ್ಲ. ಎಲ್ಲಿಂದಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ತರಿಸೋದಕ್ಕೆ ಅಲ್ಲಿನ ಸರ್ಕಾರದ ಕೈಲಿ ಸಾಧ್ಯ ಆಗ್ತಿಲ್ಲ. ಭಾರತ ಒಂದಷ್ಟು ಮಟ್ಟಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಪೂರೈಕೆ ಮಾಡಿತ್ತು. ಆದರೂ ಎಷ್ಟು ಅಂತ ಕೊಡೋದಕ್ಕೆ ಸಾಧ್ಯ? ಕೊಟ್ಟಷ್ಟು ಅವರಿಗೆ ಬೇಕು.
ಅವರ ಬಳಿಯಲ್ಲಿ ಹಣ ಕೊಟ್ಟು ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಆರ್ಥಿಕ ದುಸ್ಥಿತಿಯನ್ನು ಶ್ರೀಲಂಕಾ ಎದುರಿಸ್ತಾ ಇದೆ. ಮಿತ್ರರೇ, ಒಂದು ಅಂದಾಜಿನ ಪ್ರಕಾರ ಶ್ರೀಲಂಕಾಗೆ ಚೀನಾ $50 ಬಿಲಿಯನ್ ಮೊತ್ತದ ಸಾಲವನ್ನು ಕೊಟ್ಟಿದೆ. ಅಲ್ಲಿನ ಅನೇಕ ಬಂದರುಗಳನ್ನು ಅಭಿವೃದ್ಧಿ ಮಾಡೋದಕ್ಕಿರಬಹುದು, ಅಲ್ಲಿನ ಏರ್ಪೋರ್ಟ್ ಅಭಿವೃದ್ಧಿ ಮಾಡೋದಕ್ಕಿರಬಹುದು, ಅಲ್ಲಿನ ರಸ್ತೆಗಳು, ಮೂಲಭೂತ ಸೌಕರ್ಯ, ಹೀಗೆ ಅನೇಕ ಯೋಜನೆಗಳ ಹೆಸರಿನಲ್ಲಿ ಶ್ರೀಲಂಕಾಗೆ ನಿರಂತರವಾಗಿ ಸಾಲವನ್ನು ಕೊಟ್ಟಿದೆ. ಈ ರಾಜಪಕ್ಷೆ ಬ್ರದರ್ಸ್ ಏನ್ ಮಾಡ್ತಿದ್ರು, ಅಲ್ಲಿಂದ ಸಾಲ ತಂದು ಇಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವಂತಹದ್ದು, ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂತಹದ್ದು, ಇದೆಲ್ಲ ಆರಂಭದಲ್ಲಿ ಚೆನ್ನಾಗೇ ಇತ್ತು. ಜನ ಏನಂದ್ಕೊಳ್ತಾ ಇದ್ರು, ಈ ರಾಜಪಕ್ಷೆ ಬ್ರದರ್ಸ್ ಇದ್ದಾರಲ್ಲ, ಇವರು ಶ್ರೀಲಂಕಾವನ್ನ ಸಿಂಗಾಪುರ ಮಾಡ್ತಾ ಇದ್ದಾರೆ, ಶ್ರೀಲಂಕಾ ಇಂದಲ್ಲ ನಾಳೆ ಒಂದು ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಈ ಸಾಲದ ಮಿತಿ ಮೀರಿ ಹೋಗಿದೆ, ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ, ಜನರಿಗೆ ಇದರ ಬಿಸಿ ತಟ್ಟೋದಕ್ಕೆ ಶುರುವಾಯಿತು. ಹೀಗಾಗಿ 2019ರಿಂದಲೂ ಕೂಡ ಅಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗಿತ್ತು. ಜನ 2019ರಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅದು ಈ ವರ್ಷ ಮಿತಿ ಮೀರಿ ಹೋಗಿದೆ, ಜನರು ಕೂಡ ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ಈ ಹಿಂದೆ ಗೋಟಬಯ ರಾಜಪಕ್ಷ ಅಧ್ಯಕ್ಷರಾಗಿದ್ದರು, ಅವರ ಸಹೋದರ ಮಹಿಳಾ ರಾಜಪಕ್ಷೆ ಪ್ರಧಾನಮಂತ್ರಿಯಾಗಿದ್ದರು. ಈ ಹಿಂದೆ ಜನ ಹೋರಾಟ ಮಾಡಿ ಮಹಿಳಾ ರಾಜಪಕ್ಷೆಯನ್ನು ರಾಜೀನಾಮೆ ಕೊಡಿಸುವಲ್ಲಿ ಯಶಸ್ವಿಯಾದರು, ಆದರೆ ಗೋಟಬಯ ರಾಜಪಕ್ಷೆ ರಾಜೀನಾಮೆ ಕೊಟ್ಟಿರಲಿಲ್ಲ. ಹೀಗಾಗಿ ಯಾವುದೇ ಬಹುಮತ ಇಲ್ಲದಿದ್ದರೂ ಕೂಡ ವಿಕ್ರಮಸಿಂಘೆಯನ್ನು ಪ್ರಧಾನಿ ಮಾಡಲಾಯಿತು. ವಿಕ್ರಮಸಿಂಘೆ ಸಾಕಷ್ಟು ಪ್ರಯತ್ನ ಪಟ್ಟರು ಶ್ರೀಲಂಕಾದ ಆರ್ಥಿಕತೆಯನ್ನು ಮೇಲೆತ್ತಬೇಕು ಅಂತ, ಆದರೆ ಅವರೇ ಒಮ್ಮೆ ಒಪ್ಪಿಕೊಂಡ್ರು ಶ್ರೀಲಂಕಾದ ಆರ್ಥಿಕತೆಯನ್ನು ಮೇಲೆತ್ತೋದಕ್ಕೆ ಅಷ್ಟು ಸುಲಭದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ, ಶ್ರೀಲಂಕಾದ ಆರ್ಥಿಕತೆ ಇನ್ನಷ್ಟು ದುಸ್ಥಿತಿಯನ್ನು ತಲುಪುತ್ತೆ. ಇದಕ್ಕೆ ಕಾರಣ ಸಾಲ ಸಾಲ ಸಾಲ. ಶ್ರೀಲಂಕಾ ಮಾಡಿರುವ ಸಾಲವನ್ನು ಯಾರು ಅಷ್ಟು ಸುಲಭಕ್ಕೆ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ನಾನಲ್ಲ, ಯಾವುದೇ ಸರ್ಕಾರ ಬಂದರೂ ಇದನ್ನು ಅಷ್ಟು ಸುಲಭಕ್ಕೆ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಅಲ್ಲಿನ ಪ್ರಧಾನಿಯಾಗಿದ್ದ ವಿಕ್ರಮಸಿಂಘೆ ಅವರು ಹೇಳಿಕೆ ಕೊಟ್ಟರು, ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಅಲ್ಲಿಗೆ ವಿಕ್ರಮಸಿಂಘೆ ಬಗ್ಗೆ ಜನರಿಗಿದ್ದಂಥ ಭರವಸೆಯೂ ಕೂಡ ಹೋಯಿತು. ಅಂತಿಮವಾಗಿ ಏನಾಯಿತು, ಶ್ರೀಲಂಕಾದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸೋದಕ್ಕೆ ಶುರು ಮಾಡ್ತು. ಜನರು ಒಚ್ಚಿಗೆದ್ದು ಬೀದಿಗಿಳಿದ್ರು, ಅಧ್ಯಕ್ಷರ ಮನೆಗೆ ಮುತ್ತಿಗೆ ಹಾಕಿದ್ರು, ಅಲ್ಲಿನ ಅಧ್ಯಕ್ಷರನ್ನ ಓಡಿಸುವಂಥ ಪ್ರಯತ್ನವನ್ನು ಜನ ಮಾಡಿದ್ರು. ಮಿತ್ರರೇ, ಇದನ್ನೆಲ್ಲ ನೋಡ್ತಿದ್ರೆ ಶ್ರೀಲಂಕಾದ ಜನ ಯಾಕಿಷ್ಟರ ಮಟ್ಟಿಗೆ ಹೋರಾಡ್ತಾ ಇದ್ದಾರೆ, ಯಾಕಿಷ್ಟರ ಮಟ್ಟಿನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ಅವರಿಗೆ ಅಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ಬದುಕು ಬಹಳ ದುಸ್ತರವಾಗಿದೆ. ನಾನಾಗಲೇ ಹೇಳಿದೆ, ಅಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಜೊತೆಗೆ ಆಹಾರ ಸಿಗ್ತಾ ಇಲ್ಲ, ಆಸ್ಪತ್ರೆ ವ್ಯವಸ್ಥೆಗಳು ಸರಿ ಇಲ್ಲ, ಉದ್ಯೋಗವಂತೂ ಕೇಳೋದೇ ಬೇಡ. ಒಂದಷ್ಟು ಜನ ಉದ್ಯೋಗ ಮಾಡ್ತಿದ್ರು, ನೀವು ಆಫೀಸಿಗೆ ಬರಬೇಡಿ, ನೀವು ಮನೆಯಲ್ಲೇ ಉದ್ಯೋಗವನ್ನು ಮಾಡಿ ಅಂತ ಹೇಳಲಾಗ್ತಾ ಇದೆ. ಆದರೆ ಎಲ್ಲರಿಗೂ ಕೂಡ ಮನೆಯಲ್ಲೇ ಉದ್ಯೋಗ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಅಲ್ಲಿನ ಸಮಸ್ಯೆಗಳು ತಾಂಡವವಾಡ್ತಾ ಇದೆ. ಮಿತ್ರರೆ, ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಡೀ ವಿಶ್ವ ಹೇಳ್ತಾ ಇದೆ, ಶ್ರೀಲಂಕಾದ ಈ ದುಸ್ಥಿತಿಗೆ ಮುಖ್ಯ ಕಾರಣವೇ ಚೀನಾ. ಚೀನಾ ಒಂದು ಪಾಲಿಸಿಯನ್ನು ಅನುಸರಿಸ್ತಾ ಇದೆ, ಸಾಲ ಕೊಡೋದು, ಸಮಸ್ಯೆಗೆ ಸಿಲುಕಿಸೋದು, ಈ ತಂತ್ರವನ್ನು ಚೀನಾ ಅನುಸರಿಸ್ತಾ ಇದೆ. ಇಲ್ಲಿ ಯಾವುದೇ ಯುದ್ಧ ಮಾಡಬೇಕಾಗಿಲ್ಲ, ಯಾವುದೇ ಬಾಂಬ್ ಹಾಕಬೇಕಾಗಿಲ್ಲ, ಯಾವ ಶಸ್ತ್ರಾಸ್ತ್ರ ಉಪಯೋಗ ಬೇಡ, ಯಾವ ಸೈನಿಕರ ಅವಶ್ಯಕತೆಯೂ ಇಲ್ಲ. ಸಾಲ ಕೊಡೋದು, ಆ ದೇಶವನ್ನು ದಿವಾಳಿ ಮಾಡೋದು, ನಂತರ ಅಲ್ಲಿ ತನ್ನ ಆಧಿಪತ್ಯವನ್ನು ಸಾಧಿಸೋದು. ಈಗ ಮುಖ್ಯವಾಗಿ ಚೀನಾ ಟಾರ್ಗೆಟ್ ಮಾಡಿರುವಂಥದ್ದು ಒಂದು ಶ್ರೀಲಂಕಾವನ್ನು, ಇನ್ನೊಂದು ಪಾಕಿಸ್ತಾನವನ್ನು. ಶ್ರೀಲಂಕಾ ಈಗಾಗಲೇ ಆರ್ಥಿಕವಾಗಿ ದಿವಾಳಿಯಾಗಿದೆ, ಪಾಕಿಸ್ತಾನವೂ ಕೂಡ ಶ್ರೀಲಂಕಾದ ಸನಿಹದಲ್ಲೇ ಇದೆ. ಇದನ್ನು ಬಾಂಗ್ಲಾದೇಶದ ಒಂದು ಪತ್ರಿಕೆ ರಿಪೋರ್ಟ್ ಮಾಡಿದೆ. ಬಾಂಗ್ಲಾದೇಶದ ಪತ್ರಿಕೆಯಲ್ಲಿ ಹೇಳಲಾಗಿದೆ, ಶ್ರೀಲಂಕಾ ಮತ್ತು ಪಾಕಿಸ್ತಾನವನ್ನು ಮುಗಿಸುವಂಥ ಕೆಲಸವನ್ನು ಚೀನಾ ಮಾಡಿದೆ, ಅದರಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಶ್ರೀಲಂಕಾದ ಆರ್ಥಿಕ ಅಧಃಪತನ ಜಗತ್ತಿನೆದುರು ಜಾಹೀರಾಗಿದೆ, ಪಾಕಿಸ್ತಾನವೂ ಕೂಡ ಇದೇ ಹಾದಿಯಲ್ಲಿದೆ ಅಂತ ಆ ಆರ್ಟಿಕಲ್ನಲ್ಲಿ ಬರೆಯಲಾಗಿದೆ. ಆದರೆ ಮಿತ್ರರೇ, ಚೀನಾ ಮಾತ್ರ ಇದನ್ನು ನಿರಾಕರಿಸ್ತಾ ಇದೆ. ಇವತ್ತಿನ ಶ್ರೀಲಂಕಾದ ಪರಿಸ್ಥಿತಿಗೆ ನಮ್ಮತ್ತ ಬೆರಳು ಮಾಡೋದು ಬೇಡ, ನಾವು ಹೊಣೆಗಾರರಲ್ಲ, ನಾವು ಶ್ರೀಲಂಕಾದಲ್ಲಿ ಏನೂ ತಪ್ಪು ಮಾಡಿಲ್ಲ, ನಾವು ವ್ಯವಸ್ಥಿತವಾಗಿ ಸಾಲ ಕೊಟ್ಟಿದ್ದೀವಿ ಅಂತ ಚೀನಾ ಹೇಳ್ಕೊಳ್ತಾ ಇದೆ. ಶ್ರೀಲಂಕಾದ ಇವತ್ತಿನ ಪರಿಸ್ಥಿತಿಗೆ ನಾವು ಕಾರಣ ಅಲ್ಲ ಅಂತ ಚೀನಾ ಹೇಳೋದಕ್ಕೆ ಹೊರಟಿದೆ. ಆದರೆ ಜಗತ್ತಿಗೆ ಗೊತ್ತು ಚೀನಾದ ಈ ದುರ್ಬುದ್ಧಿ. ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಶ್ರೀಲಂಕಾಗೆ ಒಂದಿಷ್ಟು ಸಹಾಯ ಮಾಡೋದಕ್ಕೆ ಮುಂದೋಗ್ತಾ ಇದೆ. ಈಗಾಗಲೇ $3.8 ಬಿಲಿಯನ್ ಮೊತ್ತದ ಸಹಾಯವನ್ನು ಭಾರತ ಘೋಷಿಸಿದೆ. ಆದರೆ ಏನಾಗ್ತಿದೆ ಅಂತಂದರೆ, ಶ್ರೀಲಂಕಾದ ಪರಿಸ್ಥಿತಿ ಹದಗೆಟ್ಟು ಹೋಗಿದೆಯಲ್ಲ, ಇದನ್ನು ಅಷ್ಟು ಸುಲಭಕ್ಕೆ ಯಾರಿಂದಲೂ ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತ ಏನು ಸಹಾಯವನ್ನು ಘೋಷಿಸ್ತಾ ಇದೆ, ಇದು ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ಭಾರತ ಸಹಾಯ ಮಾಡೋಣ ಅಂತಂದರೂ ಭಾರತಕ್ಕೆ ಮನಸ್ಸಿಲ್ಲ, ಯಾಕೆಂದರೆ ಭಾರತ ತನ್ನದೇ ಆದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಇದರ ನಡುವೆ ಇಡೀ ಶ್ರೀಲಂಕಾದ ಸಮಸ್ಯೆಯನ್ನು ತಲೆ ಮೇಲೆ ಹೊತ್ಕೊಳ್ಳೋದಕ್ಕೆ ಭಾರತವೂ ಕೂಡ ಸಿದ್ಧ ಇಲ್ಲ. ಹಿಂದೊಮ್ಮೆ ಭಾರತ ಇಂತಹ ಸಮಸ್ಯೆಯನ್ನು ತಲೆ ಮೇಲೆ ಹೊತ್ಕೊಂಡು ಪೆಟ್ಟು ತಿಂದಿದೆ. ನಿಮಗೆಲ್ಲ ನೆನಪಿರಲಿ ಮಿತ್ರರೇ, ಶ್ರೀಲಂಕಾದಲ್ಲಿ ತಮಿಳರ ಹೋರಾಟ ಜಾಸ್ತಿ ಆಯಿತು, ಶ್ರೀಲಂಕಾದ ತಮಿಳರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ತಮಿಳುನಾಡು ಸರ್ಕಾರವೂ ಕೂಡ ಕೇಳ್ಕೊಳ್ತು. ಆಗ ಭಾರತದ ಪ್ರಧಾನಿಯಾಗಿದ್ದಂಥ ರಾಜೀವ್ ಗಾಂಧಿಯವರು ಶಾಂತಿ ಪಡೆಯನ್ನು ಶ್ರೀಲಂಕಾಗೆ ಕಳಿಸ್ಕೊಟ್ರು. ಇದರ ಪರಿಣಾಮ ಏನಾಯಿತು, ಶ್ರೀಲಂಕಾದ LTTE ಉಗ್ರರು ರಾಜೀವ್ ಗಾಂಧಿಯನ್ನೇ ಹತ್ಯೆ ಮಾಡಿಬಿಟ್ರು. ಈ ದೇಶ ದೊಡ್ಡ ಬೆಲೆಯನ್ನು ತೆರಬೇಕಾಗಿ ಬಂತು. ಈ ದೇಶ ಒಂದು ಘೋರ ದುರಂತವನ್ನು ನೋಡಬೇಕಾಯಿತು. ಹೀಗಾಗಿ ಶ್ರೀಲಂಕನ್ನರಿಗೆ ನಾವು ಸಿಂಪತಿ ತೋರಿಸಬೇಕಾಗಿ ಏನೂ ಇಲ್ಲ, ಹಿಂದೆ ನಾವು ಸಹಾಯ ಮಾಡಿದ್ದಕ್ಕೆ ನಾವೇ ಹೊಡೆತ ತಿಂದಿದ್ದೀವಿ. ಆದರೆ ಈಗ ಭಾರತ ಕಂಪ್ಲೀಟಾಗಿ ಕೈಕಟ್ಟಿ ಕೂರುವಂಥ ಪರಿಸ್ಥಿತಿಯೂ ಇಲ್ಲ. ಭಾರತ ಕಂಪ್ಲೀಟಾಗಿ ಹೊರಗೋಯಿತು ಅಂತಂದರೆ ಚೀನಾ ಮತ್ತೆ ನೇರವಾಗಿ ಎಂಟ್ರಿ ಆಗುತ್ತೆ, ಇಡೀ ಶ್ರೀಲಂಕಾದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಮಾಡುತ್ತೆ, ಅಲ್ಲಿ ತನ್ನ ಕೈಗೊಂಬೆ ಸರ್ಕಾರವನ್ನು ಕೂರಿಸ್ಕೊಂಡು ಬೇಕಾದ ಹಾಗೆ ಆಟ ಆಡಿಸುತ್ತೆ. ಇದಕ್ಕೆ ಭಾರತ ಅವಕಾಶ ಕೊಡಬಾರದು ಅಂತಂದರೆ ಸ್ವಲ್ಪ ಹಸ್ತಕ್ಷೇಪವನ್ನು ಅಲ್ಲಿ ಇಟ್ಕೊಂಡಿರಬೇಕು, ಪೂರ್ಣವಾಗಿ ಚೀನಾದ ಆಧಿಪತ್ಯ ಬಾರದಂತೆ ನೋಡ್ಕೊಳ್ಬೇಕು.
ಒಟ್ಟಿನಲ್ಲಿ ಮಿತ್ರರೇ, ಲಂಕಾ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಹಿಂದೆ ಹನುಮಂತ ಏನು ಲಂಕೆಗೆ ಬೆಂಕಿ ಇಟ್ಟಿದ್ನೋ ಅದೇ ಪರಿಸ್ಥಿತಿ ಇವತ್ತು ಲಂಕೆಯಲ್ಲಿ ಉಂಟಾಗಿದೆ. ಇಡೀ ಲಂಕೆ ಹೊತ್ತಿ ಉರಿತಾ ಇದೆ. ಯಾವುದರಿಂದ ಅಂತಂದ್ರೆ, ಜನರ ಆಕ್ರೋಶದಿಂದ. ಅಲ್ಲಿ ಬೆಂಕಿ ಬಿದ್ದಿದೆ ಅಂತಂದ್ರೆ ಬೆಂಕಿ ಹತ್ತಿಸಿದ್ದಾರೆ ಅಂತಲ್ಲ, ಜನರ ಆಕ್ರೋಶವೇ ಆ ಮಟ್ಟಿಗೆ ಹೊತ್ತಿ ಉರಿತಾ ಇದೆ. ಇದು ಯಾವತ್ತಿಗೆ ಸರಿ ಹೋಗುತ್ತೆ ಅನ್ನುವಂಥದ್ದು ಆ ಭಗವಂತನೇ ಬಲ್ಲ. ಅಂತಹ ದುಸ್ಥಿತಿಯನ್ನ ಶ್ರೀಲಂಕಾ ತಲುಪಿದೆ. ಮಿತ್ರರೇ, ನಿಮ್ಮ ಅಭಿಪ್ರಾಯ ಏನು? ಭಾರತ ಇನ್ನೂ ಹೆಚ್ಚಿನ ಸಹಾಯವನ್ನು ಮಾಡಬೇಕಾ ಶ್ರೀಲಂಕಾಗೆ, ಅಥವಾ ಭಾರತ ಸೈಲೆಂಟ್ ಆಗಿರ್ಬೇಕಾ, ಚೀನಾ ಮಾಡೋದನ್ನು ಮಾಡಲಿ ಅಂತೇಳಿ ಭಾರತ ಸುಮ್ಮನೆ ಕೂರಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.